ಚಿತ್ರರಂಗದ ಮೇಲೆ ಸಾವಿನ ಛಾಯೆ ಬಿದ್ದಿದೆ ಅಂತ ಕಾಣಿಸ್ತಾ ಇದೆ ಹಿರಿಯ ನಟರಿಂದ ಹೆರಿದು ಕಿರಿಯ ನಟರವರೆಗೂ ಒಬ್ಬರಾದ ಮೇಲೆ ಒಬ್ಬರು ಇದ್ದಾರೆ ಇದು ನಮ್ಮ ದುರಾದೃಷ್ಟ ಅನಿಸತ್ತೆ ಎಷ್ಟೋ ಖ್ಯಾತ ನಟ ನಟಿಯರನ್ನ ಕಳೆದುಕೊಂಡು ನಮ್ಮ ಚಿತ್ರರಂಗ ಬಡವಾಗ್ತಾ ಇದೆ ಎಂದ್ರೆ ತಪ್ಪಾಗೋದಿಲ್ಲ ಇದೀಗ ಅಂತಹುದೇ ಸಾಲಿಗೆ ಸೇರಿದ ಮತ್ತೊಬ್ಬ ಹಿರಿಯ ನಟ ನಮ್ಮನ್ನೆಲ್ಲಾಗಲಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಇವರು ಹೆಚ್ಚಾಗಿ ತಂದೆ ಪಾತ್ರದಲ್ಲಿ ಅಭಿನಯಿಸಿ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ರು ಹಾಗಾದ್ರೆ ಯಾರು ಆ ನಟ ಮತ್ತು ಇವರ ಸಾವಿಗೆ ಕಾರಣವೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸತ್ತಿರುವ ನಟನ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ ಹೌದು ಮೂಲತಃ ಮಲಯಾಳಂನ ನಟ ನಿಡುಂಬುರ್ ಗೋಪಿಯವರು ವಯಸ್ಸಹಜ ಕಾಯಿಲೆಯಿಂದ ತಿರುಮಲ್ಲಾದ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಇವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿದ್ದು ಕೇರಳ ವಿದ್ಯುತ್ ಮಂಡಳಿಯಲ್ಲಿ ನೌಕರರಾಗಿದ್ರು ನಿರ್ಮಾಪಕ ವೆಸ್ಲಿ ನಿರ್ದೇಶನದ ಪ್ರಶಸ್ತಿ ವಿಜೇತ ಸಿನಿಮಾ ಕಜಾಜ್ ಮೂಲಕ ಸಿನಿಮಾ ಜೀವನ ಆರಂಭಿಸಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಮಮ್ಮೂಟಿ ಅಭಿನಯದ ಚಿತ್ರದಲ್ಲಿ ತಂದೆ ಪಾತ್ರದಲ್ಲಿ ನಿರ್ವಹಿಸಿ ಅಭಿಮಾನಿಗಳಿಂದ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಆಲಿಫ್ ಆನಂದ ಭೈರವಿ ಅಶ್ವರೂಢನ್ ಸಿನಿಮಾದಲ್ಲಿ ನಟಿಸಿದ್ರು ಇವರ ಸಾವಿಗೆ ಚಿತ್ರರಂಗದ ನಟ ನಟಿಯರು ಕಂಬನಿ ಮಿಡಿದಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ಸ್ ಮಾಡಿ ತಿಳಿಸಿ